ನಾವು ಸುಮ್ಮನೆ ಒಂದಿಟ್ಟು ಅಟು ಇಟು ಓದ್ಕೊಂಡು ನಾವು ಹೇಳೋರು. ಓಂ ಅಂದ್ರೆ ಏನು, ಓಂದೊಳಗೆ ಏನದ, ಅದು ಹೆಂಗ್ ಹುಟ್ಟ್ಯಾದ, ಅದ್ರ ಉಪಾಸನೆ ಏನ್ ಮಾಡ್ಬೇಕು, ಓಂಕಾರದ ಉಪಾಸನಾ ಮಾಡಿದ್ರೆ ಏನಾಗ್ತದ, ಓಂ ತತ್ಸದ್ಧಿತಿ ಬ್ರಹ್ಮ ನಿರ್ದೇಶೋ. ಶಾಸ್ತ್ರ ಹೇಳ್ತು ಓಮು ತತ್ತು ಸತ್ತು ಇವು ಮೂರು ಬ್ರಹ್ಮವನ್ನು ತಿಳಿಸ್ತಾವ. ಅದರ ಸಲುವಾಗಿ ಅವ ಅಂದ, ಇವ ಸಾಕ್ಷಾತ್ ಸಿದ್ಧವಾದ ಜ್ಞಾನಿಯದನ, ಇವನಿಗೆ ನಮ್ಮಂಥವ್ರ ಪಾಠ ಜರುತ್ತಿಲ್ಲ, ನಿಮ್ಮ ಮನೆಗೆ ಕರ್ಕೊಂಡು ಹೋಗುವಂತ. ಅದಕ್ಕೆ ಇಲ್ಲಿ ಶಬ್ದ ಪ್ರಯೋಗ ಮಾಡ್ತಾ ಇದ್ದ. ಸಿದ್ಧಾರೂಢಪ್ಪರು ಎಲ್ಲಿ ಹೋಗಿ ಏನೂ ಕಲ್ತಿಲ್ಲ. ಗುರು ಸಾಂಪ್ರದಾಯ ಹಾಳಾಗಬಾರ್ದಂತ ಸಿದ್ಧಾರೂಢಪ್ಪರು ಲಿಂಗ ಗುರುಗಳು ಪಾದಕ್ಕಿಟ್ಟಾರಂತೆ ನಮ್ಮಲ್ಲಿ ಕಂಡಾಬಿಟ್ಟು ಮಂದಿ ಲಿಂಗ ಬಿಡ್ತದ. ಇದು ಬಹಳ ಕಠಿಣದ ಮಾತು. ಒಂದು ವೇಳೆ ಸಿದ್ಧಾರೂಢಪ್ಪನವ್ರು ಗುರುವಿನ ಮಠಕ್ಕೆ ಹೋಗಿ ಗಜದಂಡ ಶಿವಯೋಗಿಗಳು ಸೇವೆ ಮಾಡ್ತಿಲ್ಲ ಅಂದ್ರೆ ನಮ್ಮ ಮಂದಿ ಪೂರ ಭ್ರಷ್ಟೇ ಆಗೋಯ್ತಿತ್ತು. ಗುರು ಸಾಂಪ್ರದಾಯಕ ಚ್ಯುತಿ ಬರಬಾರ್ದಂತ ತಿಳ್ಕೊಂಡು ಗುರು ಸಾಂಪ್ರದಾಯಕ್ಕೆ ಸಲೆ ನಟಿಸಿದ ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾನೆ. ಇದೇ ಚರಿತ್ರದೊಳಗೆ ನಾಟಕ ಮಾಡ್ಯಾನ ಗಜದಂಡ ಶಿವಯೋಗಿಗಳದು ಗುರುವಿನ ನಾಟಕ ಅದ, ಸಿದ್ಧಾರೂಢಪ್ಪಂದು ಶಿಷ್ಯನ ನಾಟಕ ಅದ. ಸಲೆ ನಟಿಸಿದನು ಅಂತ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾನೆ. ಅದಕ್ಕೆ ಕೊನೆಗೆ ಬಂದು ಗಜದಂಡ ಶಿವಯೋಗಿಗಳು ಸುಬ್ಬಯ್ಯ ಶಾಸ್ತ್ರಿ ಬಂದಾಗ ಸಿದ್ಧಾರೂಢಪ್ಪ ಶಾಸ್ತ್ರಾರ್ಥ ಮಾಡಿ ಸುಬ್ಬಯ್ಯ ಶಾಸ್ತ್ರಿ ಸೋಲಿಸಿದಾಗ ಕೊಳ್ಳಿಗೆ ಹಾಕೊಂಡು ಗಳಗಳಗಳಗಳ ಅತ್ತಾರ. ಅಪ್ಪ ನೀ ನನಗಿಂತ ಮ್ಯಾಲು ಹೋದ್ಯೋ, ಮಲ್ಲಿಕಾರ್ಜುನನ ಕೃಪೆಯಿಂದ ನಿನಗೆ ದಿವ್ಯ ಜ್ಞಾನ ಆಯ್ತಪ್ಪ, ಇದು ದುರ್ಲಭವಾದ ಜ್ಞಾನೋ ಸಿದ್ಧ, ನೀ ಸಾಮಾನ್ಯನಲ್ಲೋ, ನೀ ಆರೂಢ ಇದ್ದಿ, ನೀ ಪರಬ್ರಹ್ಮ ಇದ್ದಿ. ಸಿದ್ಧಾರೂಢಪ್ಪನವ್ರಿಗೆ ನೋಡಿ, ಸಿದ್ಧಾರೂಢಪ್ಪನವ್ರ ಸ್ಥಿತಿ ಕಂಡು, ಇವತ್ತು ಸಿದ್ಧಾರೂಢಪ್ಪ ಏನು ಅನ್ನೋದು ಗುರುಗಳಿಗೆ ಗೊತ್ತಾಗಿ ಗಜದಂಡ ಶಿವಗಳು ಕಣಗೊಂಟ ನೀರು ಸೋರ್ತಾವ, ಆನಂದದ ಭಾಷ್ಪ ಹೊಳೆಯಾಗಿ ಹರಿತದ. ಪುನಃ ಪುನಃ ಆಲಿಂಗನ ಮಾಡ್ತಾರ, ತಲೆ ಮೇಲೆ ಕೈ ಆಡಿಸ್ತಾರ. ಅಪ್ಪ ನಿನ್ನಂಥ ಜ್ಞಾನಿ ದುರ್ಲಭ ಪ್ರಪಂಚದೊಳಗ ಅಂತ ಬಾಯಿಯೊಳಗಿಂದ ಶಬ್ದ ಬರ್ತದ. ಆರೂಢ ಅಂತ ಗುರುಗಳು ಅವ್ರಿಗೆ ಹೊಸ ಹೆಸರಿಡ್ತಾರೆ. ಸಾಮಾನ್ಯ ಮಾತಲ್ಲಿದು ಅಂದ್ರೆ ಸನ್ವಾಗಿ ಇಲ್ಲಿ ಶಬ್ದ ಪ್ರಯೋಗ ಮಾಡಿ ಅಂತಾದರ, ಅದ್ವೈತ ಭಾವದಿಂದ ಜಗತ್ತನ್ನು ನೋಡುತ್ತಿದ್ದರು, ಮುಮುಕ್ಷುವಿಗೆ ಉಪದೇಶ ಮಾಡುವರು. ಇದು ಬಹಳ ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ಅಜ್ಞಾನಿ ಜಗತ್ತಿಗೆ ನೋಡೋದಕ್ಕ, ಜ್ಞಾನಿ ಜಗತ್ತಿಗೆ ನೋಡೋದಕ್ಕ ಅಜಗಜ ಅಂತರ, ಜಮೀನ್ ಆಸ್ಮಾನ್ ಫರಕ. ನಾವು ಜಗತ್ತಿಗೆ ನೋಡಿದೇವಿ ಅಂದ್ರೆ ನಮ್ಮ ದೃಷ್ಟಿನೇ ಬೇರೆ ಬೇರೆ ಇರ್ತದೆ. ನಮಗೆ ಕಾಣಿಸ್ತಾರೇನು ಅಂದ್ರೆ ಕೆಲವು ಜನ ಬೇಕಾದವರಾಗಿ ಕಾಣ್ತಾರ, ಕೆಲವು ಜನ ಬ್ಯಾಡ್ದಾದವರಾಗಿ ಕಾಣ್ತಾರೆ. ಇದು ನಮ್ಮ ಕಣ್ಣು, ಈಟು ಭಾರಿ ನಮ್ಮ ಕಣ್ಣು, ಅದರ ಹಂಗೆ ನಮ್ಮ ವ್ಯವಹಾರ. ಬೇಕಾದವ್ರು ಇದ್ದರು ಅಂದ್ರೆ ಒಲ್ಲೆ ಅಂದರು, ಊಟ ಮಾಡಿ ಬಂದಿನಂದ್ರು ಚಾ ಉಪ್ಪಿಟ್ಟು ಕೊಡ್ತೇವೆ. ಬ್ಯಾಡ್ದಾದವ್ರು ಬಂದ್ರಂದ್ರೆ ಗೇಟ್ ಕೀಲಿ ಹಾಕೊಂಡು ತಟ್ಟಿ ಮುಚ್ಕೊಂಡು ಹಿಂದಿನ ಬಾಗಿಲಿನಿಂದ ಒಳಗೆ ಹೋಗ್ತೇವೆ. ಯಾಕಂದ್ರೆ ನಮ್ಮ ಕಣ್ಣು ರಾಗದ್ವೇಷದಿಂದ ಕೂಡಿಯ, ನಮ್ಮೋರ್ ತನ್ನೋರನ್ನ ಭಾವ ನಮ್ಮೊಳಗದ, ಪರಿಚಿನ್ನ ಬುದ್ಧಿ ನಮ್ಮದದ, ಪರಿಚಿನ್ನ ದೃಷ್ಟಿ ಮಾಯದ ದೃಷ್ಟಿ ನಮ್ಮದದ, ಜ್ಞಾನದ ದೃಷ್ಟಿ ಸಿದ್ಧಾರೂಢಪ್ಪಂದದ. ದೃಷ್ಟಿ ಜ್ಞಾನಮಯೀಕೃತ್ವ ಪಶ್ಯೇತ್ ಬ್ರಹ್ಮಮಯಂ ಜಗತ್. ರಾಗ ದ್ವೇಷದ ಚಸ್ಮ ನಾವು ಹಾಕೊಂಡಿದ್ದೇವಿ, ಜ್ಞಾನದ ಚಸ್ಮ ಸಿದ್ಧಾರೂಢಪ್ಪ ಹಾಕೊಂಡಿದ್ದಾನೆ. ಕೆಂಪು ಬಣ್ಣದ ಗ್ಲಾಸ್ ಇದ್ದು ಅಂದ್ರೆ ಜಗತ್ತೆಲ್ಲ ಕೆಂಪಗೆ ಕಾಣ್ತದ. ಗಾಗಲ್ ಚಸ್ಮಾ ಕೆಂಪು ಬಣ್ಣದಿತ್ತಂದ್ರೆ ಜಗತ್ತು ಕೆಂಪಗೆ ಕಾಣ್ತದೆ, ಹಸಿರು ಬಣ್ಣದಿತ್ತಂದ್ರೆ ಹಚ್ಚ ಕಾಣ್ತದೆ. ಅದರ ಬಣ್ಣ ಯಾವುದೇ ಕಿರೋದು ಖರೆ, ಅದು ಕಾಣಿಸೋದು ಹಚ್ಚಗೆ. ಅದು ಕಣ್ಣಿನ ದೋಷ ಅಲ್ಲ, ಚಸ್ಮದ ದೋಷ ಅದ. ಸಿದ್ಧಾರೂಢಪ್ಪನ ಕಣ್ಣಾಗ ಯಾ ಚೇತನ ಅದನೋ ಈ ಕಣ್ಣಾಗೂ ಅದೇ ಚೇತನ ಅದ. ಸಿದ್ಧಾರೂಢಪ್ಪನ ಹೃದಯದೊಳಗೆ ಯಾವ ಪರಮಾತ್ಮ ಅದನೋ ನಮ್ಮ ಹೃದಯದೊಳಗೂ ಅದೇ ಚೇತನ, ಅದೇ ಪರಮಾತ್ಮ. ನಮಗ್ಯಾಕೆ ಹಂಗ ಹಿಂಗ ಕಾಣ್ತದ ಅಂದ್ರೆ ಅದು ನಿನ್ನ ತಪ್ಪಲ್ಲ, ನಿನ್ನ ಕಣ್ಣಿನ ತಪ್ಪಲ್ಲ, ಆ ಮಾಯದ ಚಸ್ಮ ಹಾಕೊಂಡಿದ್ದೀವಿ,
ಆ ಚಸ್ಮ ತೆಗೆದಿಟ್ಟು ನೋಡು, ಬ್ರಹ್ಮ ಕಾಣುತ್ತದೆ ನಿನಗೆ. ಘುಂಗಟಕಿ ಪಟ ಖೋಲ್ ತುಜೆ ಪಿಯಾಮಿ ಲೋಗಿ ಕಬೀರ, ಘಟ ಘಟ ಮೇ ತೇರಿ ಸಾಯಿ ಬಸತ್ ಹೈ ಬ್ರಹ್ಮಾನಂದ ಮಹಾರಾಜ. ಆದರೆ ಸಣ್ಣವಾಗಿ ಇಲ್ಲಿ ಬಹಳ ವಿಶೇಷವಾದ ಶಬ್ದವನ್ನು ಪ್ರಯೋಗ ಮಾಡಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಪ್ನೋರ್ ಬಗ್ಗೆದಾಗ. ಸಿದ್ಧಾರೂಢಪ್ಪ ಜಗತ್ತಿಗೆ ತನ್ನ ಆತ್ಮವಾಗಿ ನೋಡ್ತಿದ್ದ. ಅದನ್ನು ನಿಜಕೊಂಡ್ರು ಬಹಳ ಚಂದ ಬರೀತಾರೆ, ಜಗವೆಂದಡುಂತಾನೆ ಜಗದೀಶನುಂತಾನೆ ಜಗದಾತ್ಮರೆಲ್ಲರನ್ನು ತಾನೆಂದು ಬಗೆಯುವನು ಉತ್ತಮನು ನೋಡ ಅಂದ್ರು ಅವರು. ಉತ್ತಮ ಮಧ್ಯಮ ಕನಿಷ್ಠ, ಉತ್ತಮ ಮಧ್ಯಮ ಅಧಮ ಅಧಮಾಧಮ ಅಂತ ನಮ್ಮಲ್ಲಿ ನಾಲ್ಕು ರೀತಿ ಜನರೊಳಗೆ ವಿಂಗಡನ ಮಾಡಿದ್ದಾರೆ. ಸಿದ್ಧಾರೂಢಪ್ಪ ಹೆಂಗದನ ಅಂದ್ರೆ ಉತ್ತಮ ಅದನ. ಉತ್ತಮ ಪುರುಷಸ್ತನ್ಯಃ ಪರಮಾತ್ಮೋದೋ ಹೃತಃ ಭಗವಂತ ಗೀತೆಯಲ್ಲಿ ಅವನು ಉತ್ತಮ ಅದನ. ಉತ್ತಮ ಅದನ ಶರೀರ ದೃಷ್ಟಿ ಅವನಿಗಿಲ್ಲ, ಆತ್ಮದೃಷ್ಟಿಯದ, ಚೈತನ್ಯದ ದೃಷ್ಟಿಯದ. ಪ್ರತಿಯೊಬ್ಬರೊಳಗೆ ತನ್ನ ಆತ್ಮ ನೋಡ್ತಾನೆ. ನೀವು ಯಾವಾಗಾರೆ ಗ್ಲಾಸ್ ಹೌಸಿಗೆ ಹೋಗಿರೇನು? ಹೋಗಿಲ್ಲ ಅಂದರೆ ಶಿವಕುಮಾರಪ್ಪನವ್ರ ಮಠದಾಗ ಒಂದು ಸಿದ್ಧಾರೂಢಪ್ಪ ಒಂದು ಗ್ಲಾಸ್ ಹೌಸ್ ಅದ, ಯಾವಾಗಾರ ಹೋಗಿ ನೋಡಿ. ಪೂಜಾರಿಗೆ ಹೇಳಿ ತಟ್ಟಿ ತೆರೀಲ ಕಚ್ಚಿ ಅದರೊಳಗೆ ಹೋಗುವ ನಿಂತು ನೋಡಿ, ಸುತ್ತ ಎಲ್ಲ ಗ್ಲಾಸೇ ಅದಾವ, ಕನ್ನಡಿನೇ ಅದಾವ. ನೀವು ಮಧ್ಯದಾಗ ಹೋಗಿ ನಿಂದಿರ್ರಿ, ನೀವು ಒಬ್ಬರೇ ಇರ್ತೀರಿ, ಖರೆ ನಿಮ್ಮದು ಹಜಾರ ನಿಮ್ಮ ಪ್ರತಿಬಿಂಬ ಕಾಣ್ತಾವ ಅದ್ರಾಗ. ಕನ್ನಡಿ ನಿಮ್ಮ ಮನೆಗೆ ಎರಡು ಕನ್ನಡಿ ತಗೋರಿ, ಕನ್ನಡಿ ಅಂದ್ರೆ ಕನ್ನಡಿ ಹಿಡೀರಿ, ಅದರೊಳಗೆ ಕನ್ನಡಿ ಅದ್ರಾಗ ಇದ್ರ ಪ್ರತಿಬಿಂಬ, ಅದ್ರಾಗ ಅದ್ರದ್ದು, ಇದ್ರಾಗ ಇದ್ರದ್ದು, ಅದ್ರಾಗ ಅದ್ರದ್ದು, ಇದ್ರಾಗೆ ಮತ್ತೆ ಇದ್ರಾಗ ಇದ್ರದ್ದು, ಅದ್ರಾಗ ನಿನ್ನ ಕಣ್ಣಿನ ದೃಷ್ಟಿ ಏಟು ದೂರ ಹೋಯ್ತದ ಅಲ್ಲಿ ತನ ಕನ್ನಡೇ ಕನ್ನಡಿ ಕನ್ನಡೇ ಕನ್ನಡಿ ಹಂಗೆ ಕಾಣ್ತಾವ. ನೀ ಜರ ಒಳಗೆ ಇಣುಕು, ಅದರೊಳಗೆ ನಿನ್ನ ಮಾರಿನೇ ಕಾಣ್ತಾವೆ. ಈ ಕಡೆ ಹಜಾರ ಆ ಕಡೆ ಹಜಾರ ಅಸಂಖ್ಯಾತ ಮುಖಗಳು ಅಂದ್ರೆ ಕಾಣ್ತಾವೆ. ನೀವೊಬ್ಬನೇ ಗ್ಲಾಸ್ ಹೌಸ್ನಾಗ ಹೋಗಿ ನಿಂತಂದ್ರೆ ಹಜಾರೋ ನಿನ್ನ ಪ್ರತಿಬಿಂಬಗಳು ಕಾಣ್ತಾವ, ಸಾವಿರಾರು ಪ್ರತಿಬಿಂಬಗಳಿದ್ದರೂ ಸಹಿತ ನೀ ಮಾತ್ರ ಒಬ್ಬನೇ ಇದ್ದಿ, ಬಿಂಬ ಒಂದೇ ಅದ. ಹಜಾರು ಪ್ರತಿಬಿಂಬ ಬಿಂಬ ಒಂದೇ ಅದ. ಸಿದ್ಧಾರೂಢಪ್ಪ ಎಲ್ಲರೊಳಗೆ ತನ್ನ ದರ್ಶನ ಮಾಡ್ತಿದ್ದ. ಹಜಾರು ಕನ್ನಡಿಯೊಳಗೆ ನನ್ನ ಮುಖನೇ ಅದ ಅಂದಂಗ ಎಲ್ಲರೊಳಗೆ ಪರಮಾತ್ಮ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಈಶಾ ವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ತೇನ ತೆಕ್ತೇನ ಭುಂಜಿತ ಮಾಗೃದಾಸ ಶಶ್ವಿಧನಂ ಸರ್ವಂ ಖಲ್ವಿದಂ ಬ್ರಹ್ಮ ನೇಹ ನಾನಾಸ್ತಿ ಕಿಂಚನ. ಪರಮಾತ್ಮ ಬಿಟ್ಟರೆ ಇನ್ನೊಂದೇನೂ ಇಲ್ಲ. ಬ್ಯಾಸಗಿ ದಿವಸದಾಗ ನಮ್ಮ ಅವುಗಳು ಏನು ಹೊಲ್ದಾಗ ಕೆಲಸ ಇರಲ್ಲ ಏನಿರಲ್ಲ, ಮಧ್ಯಾಹ್ನ ಮೇಲೆ ಬಿಲ್ಕುಲ್ ಖಾಲಿ ಇರ್ತಾರ. ಆಗ ಕೆಲವೊಂದು ಆ ಖಾಲಿ ಟೈಮ್ ತುಂಬ ಸಲುವ ಕೆಲಸ ತೆಗಿತಾರ. ಈಗೆಲ್ಲ ರೆಡಿಮೇಡ್ ಸಿಗ್ತಾವ ಮತ್ತು ಬೇರೆ. ಬೀಗರ್ ಬಿಜ್ಜರು ಬಂದ್ರೆ ಹೆಂಗ, ಮಳೆಗಾಲದಾಗ ಹೆಂಗ, ಹಾಂಗೆ ಹಬ್ಬ ಹುಣ್ಣಿಗೆ ಹೆಂಗ ಅಂದು ಶಾವಿಗೆ ಅವಾಗೆ ರೆಡಿ ಮಾಡೋರು, ಮರದೊಟ್ಟಿ ಅವಾಗೆ ರೆಡಿ ಮಾಡೋರು, ಸೌತೆ ಬೀಜ ಅವಾಗೆ ರೆಡಿ ಮಾಡೋರು, ಮುಡಿ ಗೋಧಿ ಅಂತ ಮಾಡಿ ಒಂದು ನಕೆಂಟ ಅಡ್ಡಿ ಅಂದ್ರೇನು 10-15 ಕೆಜಿ ಅದು ರೆಡಿ ಮಾಡಿಸಿ ಆ ಹಿಟ್ಟೆಲ್ಲ ಸೋಸಿ ಅದಕ್ಕೆಲ್ಲ ರೆಡಿ ಮಾಡಿ ಹಿಟ್ಟನ್ನು ಆದ್ಕೊಂಡು ಮಧ್ಯಾಹ್ನದಾಗ ಒಂದಿಬ್ಬರು ಕೂತು ಮಾತಾಡ್ಕೊಂತ ಮರದೊಟ್ಟಿ ಮಾಡ್ಕೊಂತ ಕೂಡೋರು. ಪ್ರೇಮದ ಬೀಗರು ಬಂದರು ಬಸ್ಸಿನ ಟೈಮಾಗ್ಯ, ಅತಿ ಪ್ರೇಮದವರು ಅದಾರ ಬಸ್ಸಿನ ಟೈಮಾಗ್ಯ, ಊಟದ ಟೈಮ್ ಅದ, ಉಣಸೆ ಕಳಸದದ, 10 ಮಿನಿಟ್ ಟೈಮ್ ಅದ, 10 ನಿಮಿಷದಾಗ ಹೊಸ ಹಿಟ್ಟು ನಾದಕ್ಕಾಗಂಗಿಲ್ಲ, ಚಪಾತಿ ಸುಡೋಕ್ಕಾಗಂಗಿಲ್ಲ, ಏಳ್ತನ ಮಾಡಿದ ಅಂತ ನೋಡಂಗಿಲ್ಲ. ಅಸೆಲ್ಲ ಒಂದೇ ಕಡೆ ಮಾಡಿದಳು, ಮುಟುಕಿ ಮಾಡ್ಯಾಕದಳು, ಅದಕ್ಕೆ ಮತ್ತೊಂದು ಸಾರಿ ನಾದ್ದಳು, ಚಪಾತಿ ಮಾಡಿ ಸುಟ್ಟಳು. ಒಂದೇ ಗೋಧಿ ಹಿಟ್ಟಿನಾಗ ಮರದ ಬಿಟ್ವಿ, ಒಂದೇ ಗೋಧಿ ಹಿಟ್ಟಿನಾಗ ಪಡ್ಡ, ಒಂದೇ ಗೋಧಿ ಹಿಟ್ಟಿನಾಗ ಸೊತೆ ಬೀಜ, ಒಂದೇ ಗೋಧಿ ಹಿಟ್ಟಿನಾಗ ಶಾವಿಗೆ, ಒಂದೇ ಗೋಧಿ ಹಿಟ್ಟಿನಾಗ ಚಪಾತಿ, ಚಕ್ಕಲಿ, ಏನೇನಂತ್ರಿ 100 ನಮೂನ ತಯಾರಾಯ್ತಾವ ಅದ್ರಾಗ. ಆದರೆ ಇರದ ಮಾತ್ರ ಮೂಲ ಒಂದೇ ಗೋಧಿ ಹಿಟ್ಟು. ಮರದ ಒಟ್ಟಿ ಇದ್ದಂಗೆ ಸೊತೆ ಬೀಜ ಇಲ್ಲ, ಅದು ಇದ್ದಂಗೆ ಶಾವಿಗೆ ಇಲ್ಲ, ಒಂದು ರಂಗ್ ಒಂದಿಲ್ಲ, ಅದು ಬೇರೆ ಇದು ಬೇರೆ, ಖರೆ ಎಲ್ಲ ಗೋಧಿ ಹಿಟ್ಟೆ ಅದ. ಹಾಗ ವಿಚಾರ ಮಾಡ್ರಿ, ಒಂದ್ರ ಮಾರಿ ಹಂಗೆ ಒಂದ್ರದಿಲ್ಲ, ಒಂದ್ರ ಮೂಗಿನಂಗೆ ಒಂದಿಲ್ಲ, ಒಬ್ಬರ ಕಣ್ಣಿನಂಗೆ ಒಬ್ಬರ ಕಣ್ಣಿಲ್ಲ, ಒಬ್ಬರು ಇಲ್ಲೇ ಈಸ್ ಮಂದಿ ಇದ್ದೆ, ಒಬ್ಬರ ಮೂಗು ಒಬ್ಬರಿಗಾರ ಹತ್ತದಂತ್ರಿ.
ಅವ ಹೆಂಗಾರ ತಯಾರು ಮಾಡಿರ್ಬೇಕ್ರಿ, ಮೂಗಿನ ಮೇಲೆ ಮನುಷ್ಯರಿಗೆ ಗೊತ್ತು ಹಿಡಿತೇವೆ ನಾವು. ಈಟು ಮಜಾ ಮಾಡ್ಯಾನ, ಗಾಳಿ ಆಡ್ಲಕ್ಕ ಬೇಕು. ಒಬ್ಬನೇ ಮಾಡ್ಯಾನ, ಮೂಗು ಮೂಗಿನ ಮೇಲೆ ಗೊತ್ತು ಹಿಡಿತೇವೆ. ಎಷ್ಟು ಜನ ಯಾಕಿರಲ್ರು, ಅವ್ರ ಮೂಗು ಬೇರೆ ಬೇರೆನೇ ಅವ. ಈ ತಂಬು ಕೊಡ್ತೀರಲ್ಲ ರೇಷನ್ಕ, ನಮ್ಮ ಅಪ್ಪ ಇಲ್ಲ ಅಂತ ನೀವು ಹೋಗಿ ಕೊಡು ನೋಡ್ರಿ, ಅವನಿಗೆ ಹುಟ್ಟಿರಿ. ನೀವು ಹೋಗಿ ಕೊಡೋದು ತಗೋತದೇನು ನೋಡಿ ಕಂಪ್ಯೂಟರು. ಒಬ್ಬರಿಗೆ ಹೆಬ್ಬಟ್ಟಿನ ಗುರುತು ಒಬ್ಬರಿಗೆ ಹತ್ತಂಗಿಲ್ಲ, ಒಬ್ಬರ ಮೂಗಿನಂಗೆ ಒಬ್ಬರದಿರಂಗಿಲ್ಲ, ಒಬ್ಬರ ಕಣ್ಣಿನಂಗೆ ಒಬ್ಬರದಿರಂಗಿಲ್ಲ. ಅವ ಏಟು ಚಮತ್ಕಾರಿ ಏಟು ಗುಣಕಾರಿ ಇರಬೇಕ್ರಿ ದೇವ್ರು. ಹಿಂಗೆ ಜಗತ್ತು ಮಾಡ್ಯಾನ, ಹೆಂಗೆ ಮಾಡಿರ್ಬೇಕು ಪರಮಾತ್ಮ ಜಗತ್ತು? ಏನು ಆಶ್ಚರ್ಯ ಇರಬೇಕು ಈ ಜಗತ್ತು? ಇರದೊಂದೇ ಪರಮಾತ್ಮ, ಆಕಾರ ಇಟ್ಟು ಬೇರೆ ಬೇರೆ ಐತಿ. ಇರದೊಂದೇ ಹಿಟ್ಟು ಬೇರೆ ಬೇರೆ ಪದಾರ್ಥಗಳು ತಯಾರಾದಂಗ, ಇರದೊಂದೇ ಪರಮಾತ್ಮ ಈಸ ನಮ್ಮನ ಆಗಿ ಕುಂತು ಜಗಳ ಆಗ್ಲ ಚಾಲು ಮಾಡ್ತಾನ. ನಾ ಚಂದ, ನೀ ಚಂದ, ನಿನ್ನ ಮುಖ ಹಂಗದ, ನಿನ್ನ ಬಾಯಿಕ್ ಹಿಂಗದ, ನಿನ್ನ ಕಣಕ್ಕೆ ಹಂಗದ, ಹತ್ತುತ್ತೆ ಬೆಂಕಿ, ಮತ್ತೇನು ಮಾಡ್ತೀರಿ? ನೀವು ನೋಡ್ತಿರಲ್ಲ, ಒಂದೇ ಹುಡುಗಿಗೆ ನೋಡಕ್ಕೆ ಹೋಗಿರ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ನಮ್ಮನ ಕಾಣಿಸ್ತಾನೆ. ಬಂದ ಮೇಲೆ ಕೇಳ್ರಿ ಹ್ಯಾಂಗಳ ಅಂತ. ಎಲ್ಲ ಚಂದ್ರಕರೆ ಮೂಗೆ ಮಂಡದ ನೋಡಿದ ಹಂಗದ. ಎಲ್ಲ ಚಂದ್ರಗಳ ಕಣ್ಣು ಜರ ಒಳಗೆ ಕಾಣಿಸ್ಲತ್ತಿಲ್ಲ ನಿನಗೆ, ಏನು ಮಾಡ್ತೀರಿ? ಇವ್ರು ಫೇಲ್ ಮಾಡಿ ಹೋಗ್ಯಾರ, ಮತ್ತೊಬ್ಬ ಚಂದಳ ಅಂತ ಮಾಡ್ಕೋತಾನಿಲ್ಲ. ಕಣ್ಣೀಟ್ ಮಜೆ ಅವ, ಕಣ್ಣು ನೋಡ್ತೆ ಅಂದ್ರೆ ಹೆಂಗ್ಯಂಗ ವಾಸನ ಹೆಂಗ್ಯಂಗದ ಹಂಗೆ ಕಾಣಿಸ್ಲ ಚಾಲು ಮಾಡ್ತದ ಕಣ್ಣಿನ ದೃಷ್ಟಿ. ಸಿದ್ಧಾರೂಢಪ್ಪನ ಮನಸ್ಸಿನಾಗ ಸಂಸಾರದ ವಾಸನ ಇಲ್ಲ, ಬ್ರಹ್ಮದೃಷ್ಟಿ ಇದ್ದ ಸಲುವಾಗಿ ಶರೀರ ಕಣ್ಣು ಮೂಗು ನೋಡಾಮಲ್ಲ ಸಿದ್ಧಾರೂಢಪ್ಪ, ಒಳಗಿನ ಚೈತನ್ಯ ನೋಡ್ತಾನ. ಈಟೆಲ್ಲ ಆದವ ನಾನೇ, ಜಗವೆಂದಡು ತಾನೆ, ಜಗದೀಶನು ತಾನೆ, ಜಗದಾತ್ಮರೆಲ್ಲರಂ ತಾನೆಂದು ಬಗೆಯುವನು ಉತ್ತಮನು ನೋಡ. ಆ ಸ್ಥಿತಿಯೊಳಗಿದ್ದವ ಸಿದ್ಧಾರೂಢಪ್ಪ ಅದಾನ. ಸಿದ್ಧಾರೂಢಪ್ಪ ಪರಮಾತ್ಮ ಅದಾನ, ಸಿದ್ಧಾರೂಢಪ್ಪ ಬ್ರಹ್ಮ ಅದಾನ, ಸಿದ್ಧಾರೂಢಪ್ಪ ದೇವರದಾನ. ನಮ್ಮೆಲ್ಲರಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಜೀವ ಮಾಡವಂದ್ರೆ ಸಿದ್ಧಾರೂಢಪ್ಪ. ಯಾರ ಸ್ವಲ್ಪ ಪ್ರೇಮದಾನ ಮಾಡ್ತಾರೆ, ಸ್ವಲ್ಪ ಜೀವ ಮಾಡ್ತಿರ್ಬೇಕು ನಮಗೆ ಹೃದಯದ ಸಂಪೂರ್ಣ ಪ್ರೇಮ. ಹೇಗೆ ತಾಯಿ ತನ್ನ ಮಗುವಿನ ಮ್ಯಾಲ ಇಡ್ತಾಳೋ ಹಾಗೆ ಸಿದ್ಧಾರೂಢಪ್ಪ, ನನ್ನ ತಾಯಿ ನೀನೇ, ತಂದೆ ನೀನೇ, ಬಂಧು ನೀನೇ, ಸಿದ್ಧನೇ ಅಂದವ್ರ ಮೇಲೆಲ್ಲ ಅವನ ಅಂತಃಕರಣದ ಸಂಪೂರ್ಣ ಪ್ರೇಮ ಇಡ್ತಾನೆ. ಒಂದು ಸಾರಿ ಗುರುವಿಗೆ ನಂಬಿ ನೋಡು, ಒಂದು ಸಾರಿ ಸಿದ್ಧಾರೂಢಪ್ಪನ ಭಕ್ತಿ ಮಾಡಿ ನೋಡು, ಒಂದು ಸಾರಿ ಅವನ ಚರಿತ್ರೆ ಓದಿ ನೋಡು. ಸಿದ್ಧಾರೂಢ 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 ನಿನಗೇನು ಅನ್ನಕ್ಕೆ ಬರ್ಲಕ್ಕಿಲ್ಲ. ಒಂದು 15 ನಿಮಿಷ ಒಂದೇ ಜಾಗದಾಗ ಕುಂತು ಅಂದು ನೋಡು, ಒಂದು ತಿಂಗಳು ಇಲ್ಲಿ ಬಂದು ಕುಂತು ಆಮೇಲೆ ನೋಡು ನೀ ಚಮತ್ಕಾರ. ಅವನ ತಾಕತ್ತು ಅವಾಗ ಗೊತ್ತಾಯ್ತದೆ ನಿನಗೆ, ಬಂದ ಹೋದ ಅಂದ್ರೆ ಗೊತ್ತಾಗಂಗಿಲ್ಲ. ಸ್ವಲ್ಪ ಸಮಯ ಕೊಡು, ದಿನ ಒಂದು ಅಧ್ಯಾಯ ಚರಿತ್ರೆ ಓದು, ತಪ್ಪದೆ ದಿನ ಒಂದು ಅಧ್ಯಾಯ ಚರಿತ್ರೆ ಓದು. ಅದು ಅವನಿಗೆ ಮೀಸಲಿಟ್ಟ ಸಮಯ ಅಂತ ತಿಳ್ಕೊ. ನಿನ್ನ ಬದುಕಿ ನೋಡಲ್ಲ, ನಿನ್ನ ಬಾಳ ಬೆಳಗತನವ. ನೀ ಅವನ ಗುಡಿಯಾಗ ದೀಪ ಬೆಳಗದೆ ಅಂದ್ರೆ ನಿನ್ನ ಬಾಳೆ ಬೆಳಗತನವ ಪರಮಾತ್ಮ. ದಾಸೋ ಮಾಡ್ಲತ್ತಾರಲ್ಲ ಸಿದ್ಧಾರೂಢರು, ಭಕ್ತರೇ ಇದ್ರಿ ನೀವೆಲ್ಲರೂ ಬಂದವರು, ನಿಮ್ಮ ಬಾಯಾಗ ಅನ್ನ ಹಾಕ್ಲತ್ತಾರವ್ರು. ಸಿದ್ಧಾರೂಢಪ್ಪ ನಿಮ್ಮೆಲ್ಲರ ಮುಖದಿಂದ ಅವ ತೃಪ್ತ ಆಗ್ತಾನೆ, ಅವ್ರ ಮ್ಯಾಲ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡ್ತಾನೆ. ನಿನ್ನ ವಂಶದೊಳಗೆ ಎಂದೂ ಅನ್ನ ಕಂಬಿಳ್ಲಾರ್ದಂಗಾಗ್ಲಿ ಅಂತ ಸಿದ್ಧಾರೂಢಪ್ಪ ಆಶೀರ್ವಾದ ಮಾಡ್ತಾನೆ. ಮಠಮಾನ್ಯದೊಳಗೆ ಶ್ರಾವಣ ಶಿವರಾತ್ರಿ ನವರಾತ್ರಿ ಅಧಿಕ ಮಾಸ ಅನ್ನದಾನ ಅದಕ್ಕೆ ಮಾಡಬೇಕು. ಅನ್ನದಾನ ಮಾಡೋವನಿಗೆ ಅನ್ನ ಎಂದೂ ಕಂಬಿಳಂಗಿಲ್ಲ. ವಸ್ತ್ರದಾನ ಬಟ್ಟೆ ದಾನ ಮಾಡೋವನಿಗೆ ಎಂದೂ ಬಟ್ಟೆ ಕಂಬಿಳಂಗಿಲ್ಲ. ಸಂಪತ್ತು ದಾನ ಮಾಡೋವನಿಗೆ ಎಂದೂ ರೊಕ್ಕ ಕಂಬಿಳಂಗಿಲ್ಲ. ಅದು ನಿಯಮದ ಪರಮಾತ್ಮನು, ಅವ ನಿಯಮೇ ಹಂಗೆ ಮಾಡಿಟ್ಟಾನೆ. ನಾವು ನಿಯಮ ಬಿಟ್ಟು ಸಾವುಕಾರ ಆಗ್ಬೇಕಂತೇವು ಗಡಬಡಲ್ಲೇ ಆಗ್ತದೆ. ಆದರೆ ಸನ್ಮಗಿ ಇಲ್ಲಿ ಶಬ್ದ ಪ್ರಯೋಗ ಮಾಡ್ತಾ ಇದ್ದಾನ, ಅದ್ವೈತ ಭಾವದಿಂದ ಜಗತ್ತು ನೋಡುತ್ತಿದ್ದರು. ನನಗೆ ಬಿಟ್ಟು ಬೇರೆ ಏನದ ಇಲ್ಲಿ, ನನಗೆ ಬಿಟ್ಟು ಬೇರೆ ಏನದ ಇಲ್ಲಿ. ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ವಾಯು ಆಕಾಶಾತ್ಮ, ತಾನೇ ಚಂದ್ರ ಸೂರ್ಯ ತಾರೆ, ತಾನೇ ಬ್ರಹ್ಮಾಂಡ ಆದ ಮ್ಯಾಲ ಇನ್ನೇನಿನ್ನೇನೋ, ತನ್ನಾತ ತಿಳಿದ ಮ್ಯಾಲ ಇನ್ನೇನಿನ್ನೇನೋ. ತಾನೇ 100,000, 1,000, ತಾನೇ 19, 8, 7, ತಾನೇ 6, 5, 4, 3, ತಾನೇ 2, 1 ಆದ ಮ್ಯಾಲ ಇನ್ನೇನಿನ್ನೇನೋ, ತನ್ನಾತ ತಿಳಿದ ಮ್ಯಾಲ ಇನ್ನೇನಿನ್ನೇನೋ. ತಾನೇ ಹೆತ್ತ, ತಾನೇ ಹೊತ್ತ, ತಾನೇ ಭೃತ್ಯ, ತಾನೇ ಸತ್ಯ, ತಾನೇ ತಾನೊಂದಾದ ಮ್ಯಾಲ
ತಾನೇ ಮಹಾಂತ, ತಾನೇ ಬಲ್ಲ, ತಾನೇ ತಾನೊಂದಾದ ಮ್ಯಾಲ ಇನ್ನೇನೇನೇನೋ ತನ್ನ ತಾ ತಿಳಿದ ಮ್ಯಾಲ ಇನ್ನೇ. ಇದು ಜ್ಞಾನಿಯ ಉತ್ಕೃಷ್ಟವಾದ ಸ್ಥಿತಿಯನ್ನ ಮಹಾನುಭಾವರು ಕಡಿಕೋಳದ ಮರಿವಾಳ ಶಿವಯೋಗಿಗಳು ಬರೀತಾರೆ. ಆದರೆ ಸಲುವಾಗಿ ಇಲ್ಲಿ ಸಿದ್ಧಾರೂಢಪ್ಪನ ಬಗ್ಗೆ ಇಷ್ಟು ಮನಸ್ಸಿನಾಗ ಪ್ರೇಮದ ಅವನಿಗೆ, ಅವನ ಹೃದಯದೊಳಗೆ ಏಟರ ಭಕ್ತಿ ತುಂಬಿಕೊಂಡನ ಸಿದ್ಧಾರೂಢಪ್ಪನ ಬಗ್ಗೆ ಶಿವದಾಸ ಮಹಾಸ್ವಾಮಿ ಈ ಶಬ್ದಗಳ ಪ್ರಯೋಗ ಮಾಡ್ತಾನ. ಜ್ಞಾನ ಅಂದ್ರೆ ಸಿದ್ಧಾರೂಢಪ್ಪ, ಸಿದ್ಧಾರೂಢಪ್ಪ ಅಂದ್ರೆ ಜ್ಞಾನ, ಜ್ಞಾನವೇ ಸಿದ್ಧಾರೂಢಪ್ಪ ಆಗಿ ಆಕಾರ ತಾಳೆದದು. ಸಕ್ರಿನೇ ಹೆಂಗ ಹೆಂಗ ದೇವ್ರು ಮಾಡ್ಲಕ್ಕಂತ ಬರ್ತಾರಲ್ರಿ ಊರಾಗ, ಮಾಡಿಸಿರ್ಬೇಕಲ್ಲ ನೀವು ದೇವರು. ಮನೆಗೆ ಹಿತಾಳಿದು ತಾಮ್ರದು ಭಾಂಡೆ ಹಳೆವು, ಹಳೆ ಕಾಲದ್ದು ಯಾವಾರ ಇದ್ದು ಅಂದ್ರೆ ಅದು ತಗೊಂಡು ಅವನಿಗೆ ಕೊಡ್ತೀರಿ. ನಿಮ್ಗೆ ಯಾವ ದೇವ್ರು ಬೇಕು ಅದು ಪಡೆಚಿರ್ತದೆ ಅವನ ಹತ್ರ. ಅದು ಕತ್ತರಿಸ್ತಾನ, ಕುದಿಸ್ತಾನ, ರಸ ಆಗಬೇಕದು ಹಿತಾಳಿ. ರಸ ಆಗಿ ಪಡೆಚದಾಗ ಹಾಕದ ಅಂದ್ರೆ ಮೂರ್ತಿಯಾಗಿ ಹೊರಗೆ ಬರ್ತದ. ಕರಗಬೇಕದು, ಕರಗಿ ನೀರಾದಾಗೆ ದೇವರಾಯ್ತದದು. ಹಾಂಗ ನಿನ್ನ ಅಂತಃಕರಣನ ಗುರುವಿಗೆ ನೋಡಿ ಕರಗಬೇಕು. ಕರಗಿ ನೀರಾದರೆ ನೀ ದೇವರಾಯ್ತಿ. ಎಲ್ಲಿ ತನ ಅಂತಃಕರಣ ಕರಗಂಗಿಲ್ಲ ಅಲ್ಲಿ ತನ ದೇವರಾಗಕ್ಕೆ ಬರಂಗಿಲ್ಲ. ಅದರ ಸಲುವಾಗಿ ಸಿದ್ಧಾರೂಢಪ್ಪನ ಬಗ್ಗೆ ಇಷ್ಟೊಂದು ಉತ್ಕೃಷ್ಟವಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಗುರುಮಹಿಮೆಯನ್ನು ಪ್ರಚಾರ ಮಾಡ್ತಾ ಇದ್ದಾನೆ ಶಿವದಾಸ ಮಹಾಸ್ವಾಮಿ. ಏಟ ಚಂದ ಶಬ್ದ ಅಂದ, ಎಲ್ಲರೊಳಗ ಪರಮಾತ್ಮನಿಗೆ ನೋಡ್ತಾನ, ಎಲ್ಲವೂ ಪರಮಾತ್ಮನೇ ಅಂತ ತಿಳ್ಕೊಂಡಾನ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲವೂ ಪರಮಾತ್ಮ. ಒಂದೇ ಸಕ್ಕರೆ ಇದೆ, ಅನಂತ ಗೊಂಬಿಗಳು, ಒಂದೇ ಪರಮಾತ್ಮ. ಪರಮಾತ್ಮ ಒಬ್ಬನೇ ಅದಾನ. ಕುಂಬಾರ ಮನೆಗೆ ಹೋಗ್ರಿ, ಒಂದೇ ಮಣ್ಣಿಂದು ಗುಡ್ಡದಾಗಿನ ಮಣ್ಣು ತಂದಾನ, ನೂರಾರು ಗಡಿಗೆಗಳು ತಯಾರು ಮಾಡಿಟ್ಟಾನ. ಮಣ್ಣು ಒಂದೇ ಅದ, ಗಡಿಗೆ ಬೇರೆ ಬೇರೆ ಅದ. ಒಂದು ಮುಚ್ಚಳ ಅದ, ಒಂದು ಮಗಿ ಅದ, ಒಂದು ಸುರೈ ಅದ, ಒಂದು ರಂಜಡಿಗೆ ಅದ, ಒಂದು ಹರಿವಿ ಅದ. ನೂರು ನಮನ ಮಾಡ್ಯಾನ, ಮಣ್ಣು ಒಂದೇ ಅದ. ನೂರು ನಮನ ಇದ್ದೇವೆ, ಪರಮಾತ್ಮ ಒಂದೇ ಅದ ಎಲ್ಲ. ಹಾಗೆ ನೋಡ್ತಾ ಇದ್ದರೂ ಸಹಿತ ಎಲ್ಲರೊಳಗ ಬ್ರಹ್ಮದ ಪರಮಾತ್ಮನೇ ಇಷ್ಟು ರೂಪದೊಳಗದನ. ಪರಮಾತ್ಮ ಬಿಟ್ಟರೆ ಜಗತ್ತನ್ನೋದಿಲ್ಲವೇ ಇಲ್ಲ. ಇರೋದು ಪರಮಾತ್ಮ, ನಾವು ಬಾಯಾಗಂತೇವೆ ಜಗತ್ತು. ಸೂತ ದಿಸತೆ ಉಗಡೆ ಏಡೆ ಅಮಣತೆ ಲುಗಡೆ ಅಂತ ಜ್ಞಾನೇಶ್ವರಿ ಮಹಾರಾಜರು ಅಂದಂಗ, ಇರೋದೊಂದೇ ಪರಮಾತ್ಮ. ಪರಮಾತ್ಮಗ ಜಗತ್ತು ಮಾಡಿ ನೋಡ ಸ್ಪೆಷಲ್ ಕಣ್ಣು ನಮಗಾದ. ನನ್ನ ಮಾತು ತಿಳಿತೋ ಇಲ್ಲೋ ನಿಮಗೆ. ಮಹಾತ್ಮರಂತಾರ, ಪರಮಾತ್ಮ ಒಂದೇ ಅದ, ಪರಮಾತ್ಮ ಬಿಟ್ಟರೆ ಮತ್ತೊಂದೇನೂ ಇಲ್ಲ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಮಹಾತ್ಮರಂತಾರ. ಇರ ಪರಮಾತ್ಮನಿಗೆ ಪರಮಾತ್ಮ ಅಂತ ನೋಡಿದ್ರೆ ತಕರಾರು ಇದ್ದಿಲ್ಲ. ಈಶಾವಾಸ್ಯಮಿದಂ ಸರ್ವಂ ಆಗಲಿ, ಲಿಂಗ ಮಧ್ಯೆ ಜಗತ್ ಸರ್ವಂ ಆಗಲಿ, ಇವೆಲ್ಲ ಪ್ರಬಲವಾಗಿರ್ತಕ್ಕಂಥ ಶ್ರುತಿ ವಾಕ್ಯಗಳು, ಆಗಮದ ವಾಕ್ಯಗಳು, ಪುರಾಣದ ವಾಕ್ಯಗಳು, ಇವೆಲ್ಲ ಏನು ಹೇಳ್ತಾವ ಅಂದ್ರೆ ಎಲ್ಲವೂ ಪರಮಾತ್ಮ ಅಂತ. ನಮಗೆ ಪರಮಾತ್ಮ ಕಾಣಿಸಂಗಿಲ್ಲ, ನಾವು ಪರಮಾತ್ಮಗ ಜಗತ್ತು ಮಾಡಿ ನೋಡ್ತೇವಿ. ನಮ್ಮ ಕಣ್ಣಾಗ ಇಂಥ ತಾಕತ್ತದ, ದೇವರಿಗೆ ಜಗತ್ತು ಮಾಡಿ ನೋಡ್ತೇವೆ. ಎಂಥ ಪಾಪ ಇರಬೇಕು. ಅದಕ್ಕೆ ಹಾಡ್ದಮ್ಮ, ಏನು ಹೇಳಲಿ ಎನ್ನ ಅಜ್ಞಾನ ವಶವಿದೆ. ಇದು ಅಜ್ಞಾನದ ಮಹಿಮಾದ, ಇದು ಅವಿದ್ಯಾದ ಮಹಿಮಾದ. ಅದರ ಸಲುವಾಗಿ ಹೀಗಿದ್ದರೂ ಸಹಿತ ತಾವು ಸ್ವತಃ ಪರಮಾತ್ಮನಿದ್ದು ಜಗತ್ತೆಲ್ಲವೂ ಪರಮಾತ್ಮನಾಗಿಯೇ ತಾವು ನೋಡುತ್ತಿದ್ರು ಸಹಿತ ಮುಮುಕ್ಷುಗಳು ಬಂದ್ರಂದ್ರೆ ಸಿದ್ಧಾರೂಢಪ್ಪನವ್ರು ಸುಮ್ಮನೆ ಇರ್ತಿದ್ದಿಲ್ಲ. ಬ್ರಹ್ಮನ ಬ್ರಹ್ಮತ್ವದ ಅರಿವು ಇವನಿಗಿಲ್ಲ. ಸ್ವತಃ ಬ್ರಹ್ಮದಾನ, ಬ್ರಹ್ಮ ನಾ ಬ್ರಹ್ಮ ಇದ್ದೀನಿ ಅಂತ ಗೊತ್ತಿಲ್ಲ. ಜ್ಞಾನ ಇಲ್ಲದ ಹೋಯ್ತಂದ್ರೂ ದುಃಖ ಬಹಳ ಇದೆ. ಜ್ಞಾನ ಸರಿ ಜ್ಞಾನ ಇಲ್ಲ, ವಿಪರೀತ ಜ್ಞಾನ ಆಗಿದೆ. ಅದರ ಸನ್ಮಗಂತಾದರವರು ಬ್ರಹ್ಮ ಆದ ಮಾಯ ಕೈಯೊಳಗೆ ಸಿಕ್ಕು ನರಳಾಡಕ್ಕೆ ಚಾಲು ಮಾಡ್ಯಾರ. ಸ್ವಾಮಿ ಪ್ರಣವೇಶ ಅನಂದರು ರಾಮಕೃಷ್ಣ ಲೀಲಾ ಪ್ರಸಂಗದೊಳಗೆ ಮಾತು ಬರೀತಾರೆ. ಮಾಯೆಯ ಕೈಗೆ ಸಿಲುಕಿ ಬ್ರಹ್ಮವೂ ನರಳುತ್ತದೆ. ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ, ಭಗವಂತ ಗೀತೆಯಲ್ಲಿ. ಅದರ ಸಲುವಾಗಿ ಪರಬ್ರಹ್ಮನೇ ತಾನಿದ್ದು, ಆತ್ಮನೇ ತಾನಿದ್ದು ಅರಿಯದೆ ಆತಕ್ಕೆ ಹೋದೆ ಭೂತ ಪಂಚಕ ದೇಹವಿದನ್ನು ನೆಚ್ಚಿ ಯಾತರಿಂದಲೇ ಬಂತು ಯಮಗಿದು ಜೀವ ಶಿವಯಂತೆಂಬ ಭೇದವು ಮಾತು ಮಾತಿಗೆ ಶಬ್ದ ಸೂತಕ ಪಾತಕದೋಳು ಮುಳುಗಿ ಕೆಟ್ಟೆ. ಏನು ಹೇಳಲಿ ಎನ್ನ ಅಜ್ಞಾನ ವಶವಿದು, ನಾನು ನನ್ನನ್ನೇ ಮರೆತೆ, ನನ್ನ ಹಣೆ ಬರಿ ಹೀಗಾಕುಂತದ ಅಂತ ನಾವು. ಅದರ ಸಲುವಾಗಿ ಇಲ್ಲಿ ಈ ಶಬ್ದ ಪ್ರಯೋಗ ಮಾಡಿದಾನ. ನಿನ್ನ ಅಜ್ಞಾನ ನಿವಾರಣೆ ಮಾಡುವ ಸಲುವಾಗಿ ಸಿದ್ಧಾರೂಢಪ್ಪನ ಅವತಾರ ಆಗ್ಯದ.
ನೀನು ಬಲ್ಲಿ ಇಟೇ ಅವ ದೀಪ ಹಿಡ್ಕೊಂಡೆ ಓಡಾಡ್ಲತ್ತಾನ, ಜ್ಯೋತಿ ಹಿಡ್ಕೊಂಡೆ ಓಡಾಡ್ಲತ್ತಾನ. ಜ್ಯೋತಿಸೆ ಜ್ಯೋತಿ ಜಗಾತೆ ಚಲೋ, ಪ್ರೇಮಕ್ಕೆ ಗಂಗಾ ಬಹಾತೆ ಚಲೋ ಅಂತ ತಿಳ್ಕೊಂಡು ಅವ ದೀಪ ಹಿಡ್ಕೊಂಡೆ ಓಡಾಡ್ಲತ್ತಾನ, ಜ್ಯೋತಿ ಕೈಯಾಗಿ ಹಿಡ್ಕೊಂಡೆ ಓಡಾಡ್ಲತ್ತಾನ. ನಿನ್ನ ಹಣತಿ ಚಂದಿರಬೇಕು, ಹಣತಿಯಾಗಿ ಎಣ್ಣೆ ಇರಬೇಕು, ಆ ಎಣ್ಣೆಗೆ ಬತ್ತಿ ಇರಬೇಕು, ಹಚ್ಚ ಕೆಲಸ ಅವಂದು. ಹಣತಿ ಪಣತಿ, ಪಣತಿಯಾಗಿ ಎಣ್ಣೆ, ಆ ಎಣ್ಣೀರಾಗ ಬತ್ತಿ ಈಟ ರೆಡಿ ಇತ್ತು ಅಂದ್ರೆ ವಿವೇಕ ವೈರಾಗ್ಯ ಸಮಾಧಿ ಸತ್ ಸಂಪತ್ತಿ ಮುಮುಕ್ಷತ್ವ ಈಸು ಬರೋಬ್ಬರಿ ತಯಾರಿದ್ದು ಅಂದ್ರೆ ಜ್ಯೋತಿ ತಾನೇ ಹತ್ತದ. ಅದರ ಸಲುವಾಗಿ ಇಲ್ಲಿ ಬಹಳ ಚಂದ ಮಾತಾಡಿದ್ರು ಅವರು. ಸಿದ್ಧಾರೂಢಪ್ಪ ಮುಮುಕ್ಷುಗಳಿಗೆ ಉಪದೇಶ ಮಾಡ್ತಾನ, ಮುಮುಕ್ಷುಗಳಿಗೆ ಕಲ್ಯಾಣ ಮಾಡ್ತಾನ. ಯಪ್ಪ ನಾ ಯಾರಿದ್ದ ನನಗೆ ಗೊತ್ತಿಲ್ಲೋ ಅಂತ ಬಂದವರಿಗೆ, ಯಪ್ಪ ನಾನು ಯಾರು ಅಂತ ಕೇಳಿದವರಿಗೆ, ಸಿದ್ಧಾರೂಢಪ್ಪ ನೀ ಬ್ರಹ್ಮ ಇದ್ದಪ್ಪ, ಬ್ರಹ್ಮ ಇದ್ದಿ, ಬ್ರಹ್ಮ ನೀನಲ್ಲವೇನೋ ತಮ್ಮ ತಿಳಿಯೋ, ಬ್ರಹ್ಮ ನೀನಲ್ಲವೇನೋ, ಆತ್ಮಜ್ಞಾನವನ್ನು ಮಾಡಿಕೊಡ್ತಾನೆ. ಸಿದ್ಧಾರೂಢಪ್ಪ ಎಲ್ಲರೂ ನನ್ನವರೇ, ಎಲ್ಲವೂ ನಾನೇ ಅಂತ ತಿಳ್ಕೊಂಡ್ರು ಸಹಿತ ಯಾರು ಬಂದು ವಿಶೇಷ ಅವನು ಪಾದಕ್ಕೆ ಬಿದ್ದಪ್ಪ ನಿನಗೆ ಬಿಟ್ಟರೆ ನನಗೆ ಯಾರೂ ಇಲ್ಲೋ ಗುರುನಾಥ, ನನ್ನ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಾರ, ಅವ್ರಿಗೆ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡ್ತಾನ, ಅವ್ರಿಗೆ ಸ್ವೀಕಾರ ಮಾಡ್ತಾನ, ಅವ್ರಿಗೆ ಮಿಡಿಯಾಗಿ ತಗೋತಾನೆ. ಮನಸ್ಸಿಲಿ ಪ್ರಾರ್ಥನೆ ಮಾಡಿದ್ರೆ ಸಿದ್ಧಾರೂಢಪ್ಪ ಉಡಿಯಾಗಿ ತಗೋತಾನೆ. ನಾವು ನಮ್ಮ ಮಕ್ಕಳಿಗೆ ಉಡಿಯಾಗಿ ಇಟ್ಕೋತೇವೆ ಎಷ್ಟು ಹೊತ್ತ, ಇಳಿ ಕೆಳಗಂತೇವೆ, ಅದು ಇಳಿಯಲ್ಲ ಅಂತಂದ್ರೆ ಎಷ್ಟು ಗಚ್ಚಂತ ಕುಕ್ಕುರ್ಸಿ ಕೂಡಿಸ್ತೇವೆ. ಸಿದ್ಧಾರೂಢಪ್ಪ ಹಾಂಗಲ್ಲ, ನೀ ನನ್ನ ತಾಯಿ ಇದ್ದಿ, ನನ್ನ ತಂದೆ ಇದ್ದಿ, ಜಗತ್ತಿನ ತಾಯಿದೇರು ತಮ್ಮ ಮಕ್ಕಳಿಗೆ ತಮ್ಮ ತೊಡೆ ಮೇಲೆ ಕೂಡಿಸ್ಕೋತಾರ. ಸಿದ್ಧಾರೂಢಪ್ಪ ಒಂದು ಸಾರಿ ನಿನ್ನ ಉಡಿಯಾಗ ನನಗೆ ಹಾಕೋ ಅಂತ ಪ್ರಾರ್ಥನೆ ಮಾಡ್ರಿ. ಸಿದ್ಧಾರೂಢಪ್ಪ ಎಲ್ಲರಿಗೂ ಉಡಿಯಾಗ ಹಾಕೋತಾನ, ಎಲ್ಲರಿಗೆ ಆಶೀರ್ವಾದ ಮಾಡ್ತಾನ. ಯಾಕಂದ್ರೆ ಅವನ ಬಳಿ ಕರುಣಾಕ ಆಶೀರ್ವಾದಕ ಕೊರತೆ ಇಲ್ಲ, ಜ್ಞಾನಕ್ಕೆ ಕೊರತೆ ಇಲ್ಲ. ನಾ ಅದಕ್ಕೆ ಮೊದಲೇ ಹೇಳಿದೆ ನಿಮಗೆ, ಗಂಗಾದ ಮೂಲ ಗಂಗೋತ್ರಿ ಇದ್ದಂಗ, ಕಿರಣಗಳ ಮೂಲ ಸೂರ್ಯ ಇದ್ದಂಗ, ಜ್ಞಾನದ ಮೂಲ ಸಿದ್ಧಾರೂಢಪ್ಪ ಅದಾನ, ಎಲ್ಲರಿಗೂ ಮುಕ್ತಿ ಕೊಡ್ತಾನೆ. ಶೋಕದ ಸಂಸಾರ ಬಿಡಿಸುವೆನೆಂದ, ಸಾಯುಜ್ಯ ಪದವಿಯು ಕೊಡುವೆನಂದ, ಘನತಾರ ಮಹಿಮೆಯ ಮಹಾಮುಕುಂದ, ಶಿವನವತಾರದಿಂದ ಮಹಾಗುರು ಹರನವತಾರದಿಂದ ಸಿದ್ಧಾರೂಢ ಬಂದ ಕೈಲಾಸದಿಂದ, ಮಹಾನುಭಾವರು ಮನದುಂಬಿ ಹಾಡಿದ ಶಿಶುನಾಳ ಶರೀಪಿಸಿಗಳು. ಸಿದ್ಧಾರೂಢಪ್ಪಗೆ ನೋಡಿ, ನೌಲ್ಗುಂದ ನಾಗಲಿಂಗ ಅಜ್ಜಾಗ ಕೈ ಮಾಡಂತಾರ, ಏನು ಕೊಡ ಏನು ಕೊಡವ, ಹುಬ್ಬಳ್ಳಿ ಮಠ ಎಂಥ ಚಂದುಳ್ಳ ಕೊಡವ ಅಂತ ಹಾಡಿದ. ಶಿವಲೋಕದಿಂದ ಒಬ್ಬ ಸಾಧು ಬಂದ ನವ್ವ ಅಂತ ಸಿದ್ಧಾರೂಢಪ್ಪರ ಮೇಲೆ ಹಾಡ್ಯಾನ ಶರೀಫ ಶಿವಯೋಗಿ. ಅದರ ಸಲುವಾಗಿ ನಾವೆಲ್ಲರೂ ಭಾಗ್ಯವಂತರಿದ್ದೇವೆ. ಮಹಾನ್ ಮಹಾನ್ ಸಂತರು, ಮಹಾನ್ ಮಹಾನ್ ವಿಭೂತಿಗಳು, ಮಹಾನ್ ಮಹಾನ್ ತಪಸ್ವಿಗಳು. ಬ್ರಹ್ಮ ಚೈತನ್ಯ ಮಹಾರಾಜರಂದ್ರೆ ಸಾಮಾನ್ಯ ಎಲ್ಲ ತಿಳ್ಕೋರು. ಒಮ್ಮ ಆರಾಮ್ ತಪ್ಪಿತ್ತಂತ ಜ್ವರ ಭಾಳ ಬಂದಿವಂತ, ಡಾಕ್ಟರ್ ಕರೀಲ ಕಳಿಸ್ರಂತ, ಡಾಕ್ಟರ್ ಬಂದ ಸ್ಟೆಥೋಸ್ಕೋಪ್ ತಗೊಂಡು ಮೈಗೆ ಹಚ್ಚಿ ನೋಡ್ತಿದ್ದ, ಎಲ್ಲೆಲ್ಲಿ ಹಸ್ತಾನ ಅಲ್ಲಿ ಪಲ್ಸ್ ಗೊತ್ತಾಯ್ತಿಲ್ಲ ಅಂತ, ಅದ್ರ ಟಕ್ ಟಕ್ ಪ್ಲಸ್ ಪಲ್ಸ್ ಗೊತ್ತಾಯ್ತಿಲ್ಲ ಅಂತ, ರಾಮ್ ರಾಮ್ ಅಂತ ಶಬ್ದ ಬರ್ತಿತ್ತಂತ ಅದ್ರ ಧ್ವನಿ, ಎಲ್ಲಿನೂ ಹಚ್ಚಲಿ ಮೈ ತುಂಬ ರಾಮ್ ಅಂತ ಬರ್ತಿತ್ತು. ಡಾಕ್ಟರ್ ಅಂತ ನಾನು ಗೋಲಿ ಇವ್ರ ಮೇಲೆ ಕೆಲಸ ಮಾಡಂಗಿಲ್ಲ ಅಂತ ವಾಪಸ್ ಹೋದನಂತ. ಅಂತ ಬ್ರಹ್ಮ ಚೈತನ್ಯ ಮಹಾರಾಜರು, ಸಿದ್ಧಾರೂಢಪ್ಪ ಇವ ಮಹಾನ್ ಯೋಗಿ ಆದನ, ಒಮ್ಮರೇ ಇವನು ದರ್ಶನ ಮಾಡ್ಬೇಕಂತ ಗೊಂದವಲೆಯಿಂದ ಸಿದ್ಧಾರೂಢಪ್ಪನ ದರ್ಶನ ಮಾಡಿ ಹುಬ್ಬಳ್ಳಿಗೆ ಬರ್ತಾರೆ. ಸಿದ್ಧಾರೂಢಪ್ಪರ ಅವಸ್ಥ ನಿಲು ಎಂಥದ್ದಿರಬೇಕು ಇದ್ರ ಮೇಲೆ ಲೆಕ್ಕ ಹಚ್ಚರ್ ನೀವು. ಅವನು ಉಡಿಯಾಗಿದ್ದೇವೆ ನಾವು, ಅವನು ಪಾದಕ್ಕೆ ಬಂದಿದ್ದೆವು, ನಮ್ಮೆಲ್ಲರದ ಜನ್ಮ ಧನ್ಯ ಅದ. ಈಟೇ ಒಂದು ಕೆಲಸ ಮಾಡಬೇಕು, ಗಿಡ ಹಚ್ಚದೇವಂದ್ರೆ ಸಣ್ಣದೊಂದು ಮೊಳಕೆ ಸಸಿ ನರ್ಸರಿದಿಂದ ತಂದು ಅಂಗಳಾಗ ಹಚ್ಚದೇವಂದ್ರೆ ಅದಕ್ಕೆ ಲಾಪರ್ವ ಮಾಡಬಾರ್ದು, ದಿನ ಒಂದಿಸಿ ನೀರು ಹಾಕಬೇಕು. ಒಂಬತ್ತು ದಿನ ಮನೆಯಾಗೆ ದೇವಿದ ಘಟ ಸ್ಥಾಪನ ಮಾಡ್ತೀರಿ, ದೀಪ ಇಡ್ತೀರಿ, ಹೊಳ್ಳಿ ಹೊಳ್ಳಿ ಬಂದು ನೋಡ್ತೀರಿ, ಸೌಟಿಲಿ ಒಂದಿಟ್ಟಿಟ್ಟು ಎಣ್ಣೆ ಹಾಕೋತ ಹೋಗ್ತೀರಿ, ಎಣ್ಣೆ ಹಾಕಿದ್ರೆ ದೀಪ ಉರಿತದ, ಹಾಂಗೆ ಪ್ರವಚನ ಕೇಳಿದ್ರೆ ಮನಸ್ಸಿನಾಗ ಸಿದ್ಧಾರೂಢಪ್ಪನ ಭಕ್ತಿ ಉಳಿತದ. ಪ್ರವಚನ ಕೇಳಬೇಕು, ಗುಡಿಗೆ ಬರಬೇಕು, ಪ್ರದಕ್ಷಿಣೆ ಮಾಡಬೇಕು, ನಮಸ್ಕಾರ ಮಾಡಬೇಕು, ಒಂದು 10 ನಿಮಿಷ ಅವನ ಎದುರು ನೋಡ್ಕೋತ ಕೂಡಬೇಕು, ಆ ಭಕ್ತಿ ತಾನೇ ಹೆಚ್ಚಿಗೆ ಐತದೆ. ಭಕ್ತಿ ಬೆಳೆಸ್ಕೊಂಬ ಸಾಧನ ಅದ ಇದು. ಇವೇನು ಮಾಡಂಗಿಲ್ಲ ಅಂದ್ರೆ ಗಿಡಕ್ಕೆ ನೀರು ಹಾಕಿಲ್ಲ, ಆ ಸಸಿಯಲ್ಲೇ ಗರಿ ಹೋಯ್ತದ, ಸತ್ತು ಹೋಯ್ತದ. ಹುಟ್ಟಿದ ಭಕ್ತಿನೂ ಗುರುವಿನ ಹತ್ರ ದೇವ್ರ ಹತ್ರ ಮಠಕ್ಕೆ ಬರಲಿಲ್ಲ ಅಂದ್ರೆ ಹುಟ್ಟಿದ ಭಕ್ತಿನೂ ಸತ್ತು ಹೋಯ್ತದಲ್ಲೇ ಹೃದಯ ಭೂಮಿಯೊಳಗೆ.
ಅದರ ಸಲುವಾಗಿ ದಿನ ಬರ್ರಿ, ಸೇವಾ ಮಾಡ್ರಿ, ದರ್ಶನ ಮಾಡ್ರಿ, ಹೂ ಮನೆಗಿದ್ದು ಅಂದ್ರೆ ಹೂ ತಂದು ಇರಿಸ್ರಿ, ಸಕ್ರಿ ತಂದು ಅರ್ಪಣೆ ಮಾಡ್ರಿ, ನೈವೇದ್ಯ ತಂದು ಅರ್ಪಣೆ ಮಾಡ್ರಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ರಿ. ಇದಕ್ಕಿಂತ ಹೆಚ್ಚಿಂದು ಉದ್ಧಾರ ಆಗೋ ಕೆಲಸ ಮತ್ತೊಂದಿಲ್ಲ ಪ್ರಪಂಚದೊಳಗೆ. ಆ ರೀತಿ ಸದ್ಗುರುನಾಥನ ಅಪಾರ ದಯೆ ನೀವೆಲ್ಲರೂ ಪಡೆದುಕೊಂಡು ಧನ್ಯರಾಗ್ತೀರಿ ಅನ್ನುವ ಮಾತು ಹೇಳಿ ಇವತ್ತಿನ ಪ್ರವಚನಕ್ಕೆ ವಿರಾಮ. ಗುರುದೇವ ವಿಜಯ್ 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 ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.